ಅವ್ರು ಯಾರು ಹಿಂಬಾಲಕರಿದ್ದಾರೆ ಅದಾನಿ ಅಂಬಾನಿ ಅವರಿಗೆ ಇವತ್ತು ಈ ಇಡೀ ವಿದ್ಯುತ್ ಕ್ಷೇತ್ರವನ್ನು ದಾರಿ ಹರಿಯಲಿಕ್ಕೆ ಇವತ್ತು ಹೊರಟಿದ್ದಾರೆ ಖಾಸಗೀಕರಣ ಆಯಿತು ಅಂದರೆ ಸಂಪೂರ್ಣ ಸುಲಿಗೆ ಲಾಭ ಮಾಡಲಿಕ್ಕೆ ಬರ್ತಕ್ಕಂತ ಆ ಖಾಸಗಿ ಕಂಪನಿಗಳಿಗೆ ಇವತ್ತು ಕೊಡಲಿಕ್ಕೆ ಇವತ್ತು ಸರ್ಕಾರ ಹೊರಟಿದೆ ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಕೆಲಸ ಮಾಡ್ತಾ ಇರುವಂತ ನರೇಂದ್ರ ಮೋದಿ ಅಥವಾ ಬೊಮ್ಮಾಯಿ ಅವರು ಇರಬಹುದು ಅವರು ಲೂಟಿ ಮಾಡಕ ಬಿಡೋದಿಲ್ಲ ನಮ್ಮ ರಾಜ್ಯದ ಆಸ್ತಿಯನ್ನು ನಾವು ರಕ್ಷಣೆ ಮಾಡುತ್ತೇವೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಮಾಡಿ ರೈತರ ಜಮೀನನ್ನ ಕಸಿತಕ್ಕಂತ ಮತ್ತು ಉದ್ಯೋಗವನ್ನ ಏನು ಸೃಷ್ಟಿ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದರು ಬಹುಶಃ ಇಲ್ಲಿವರೆಗೆ ಮಾಡಿದಂತ ಯಾವುದೇ ಹೂಡಿಕೆದಾರರ ಸಮಾವೇಶದವರು ಏನು ಕೈಗಾರಿಕೆ ಮಾಡಿದ್ದಾರೆ ಇಲ್ಲಿಯ ಕರ್ನಾಟಕದ ಜನತೆಗೆ ಉದ್ಯೋಗ ಇನ್ನೂ ಕೂಡ ಲಭಿಸಿಲ್ಲ ಈ ಸಮಾವೇಶ ಮುಖಾಂತರ ನಿಮಗೆ ಒಂದು ಪ್ರಶ್ನೆ ಮಾಡ್ತಿದ್ದೀವಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಿರಿ ಈ ಜಾಗತಿಕ ಬಂಡವಾಳ ಹೂಡಿಕೆ ಆದ ಮೇಲೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಿರಿ ಅಂತ ಲೆಕ್ಕ ಕೊಡಿ ಕರ್ನಾಟಕ ಜನರಿಗೆ ಯಾವುದೇ ನಾಗರಿಕ ಸರ್ಕಾರ ಇಂದಿನ ನಡವಳಿಗಳನ್ನು ಜನರ ಮುಂದೆ ಇಟ್ಟು ಮುಂದಿನ ನಡವಳಿಕೆ ರೂಪುರೇಷೆ ಕೊಡಬೇಕು ಇದು ಹಿಂದೆ ಲಪ್ಟಾಯ್ಸ್ ಆಗೋಗಿದೆ ಭೂಮಿನ ಆ ಜನರು ಬೀದಿ ಬಿದ್ದಾಗಿದ್ದಾರೆ ಉದ್ಯೋಗ ಕಳ್ಕೊಳ್ತಾರೆ ವರ್ಕ್ ಫ್ರಮ್ ಹೋಮ್ ಉದ್ಯೋಗ ಎಷ್ಟು 47% ಉದ್ಯೋಗ ಕಡಿಮೆಯಾಗಿದೆ ಇವತ್ತು ಇದು ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತಿದ್ರೆ ಕರ್ನಾಟಕವನ್ನು ಲೂಟಿ ಮಾಡುವಂಥ ಲೂಟಿಕೋರರ ಒಂದು ಸಮ್ಮೇಳನ ನಡೀತಾ ಇದೆ ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಪ್ರತಿರೋಧ ಸಮಾವೇಶ ಮಾಡ್ತಾ ಇದ್ದೀವಿ ಬೊಮ್ಮಾಯಿ ಅಂಥವರು ಹಿಂದೆ ಜನತಾ ಪರಿವಾರದ ರೈತರ ಬಗ್ಗೆ ಮಾತಾಡ್ತಿದ್ರು ಈಗ ಸಂಘ ಪರಿವಾರ ಮತ್ತು ಬಂಡವಾಳ ಸಹಿ ಕಮ್ಮಿ ಪುಷ್ಟಿ ಸಿಕ್ಕಿದರೆ ಅವರ ನಾಲ್ಗೆಗೆ ಅವರೇ ಕಡಿವಾಣೆ ಹಾಕಂದರೆ ಇವತ್ತು ಜಿಮ್ ಸಮಾವೇಶವನ್ನು ಪ್ರಧಾನಮಂತ್ರಿ ಮೋದಿಯವರು ಉದ್ಘಾಟನೆ ಮಾಡ್ತಿದ್ದಾರೆ ಬೊಮ್ಮಾಯಿ ಮತ್ತು ಕೈಗಾರಿಕಾ ಮಂತ್ರಿಯವರು ರತ್ನಗಮಲೆ ಹಾಕಿ ಕಾರ್ಪೊರೇಟ್ ಕಂಪ್ನಿಗಳನ್ನ ನಮ್ಮ ನೆಲಕ್ಕೆ ಕರ್ಕೊಂಡಿದ್ದಾರೆ ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ಈ ಹಿಂದೆನೇ ಸ್ಥಾಪನೆ ಆಗದಂಥ ಎಲ್ಲ ಕೈಗಾರಿಕೆಗಳು ಮುಚ್ಚ್ತಾ ಇದ್ದಾವೆ ಅಲ್ಲಿನ ಕಾರ್ಮಿಕರು ಬೀದಿ ಪಾಲಾಗ್ತಿದ್ದಾರೆ ನಮ್ಮಿಂದ ಪಡೆದಂಥ ಭೂಮಿ ಯಾವ ಉದ್ದೇಶಕ್ಕೆ ಬಳಕೆ ಆಗಬೇಕಿದ್ರು ಬಳಕೆ ಆಗದೆ ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಆಗಿ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಆಗಿದೆ ಅವರು ದೊಡ್ಡ ದೊಡ್ಡ ಪ್ರಚಾರ ನೀಡ್ತಾ ಇದ್ದಾರೆ ಕರ್ನಾಟಕದ ಅಭ್ಯುದಯಕ್ಕೋಸ್ಕರ ಸಮಾವೇಶ ಮಾಡ್ತಿದ್ದೀವಿ 5 ಲಕ್ಷ ಬಂಡವಾಳ ತಂದು ದಯವಿಟ್ಟು ಬೊಮ್ಮಾಯಿಯವರೇ ಕೈಗಾರಿಕಾ ಮಂತ್ರಿಗಳೇ ಈ ಸಮಾವೇಶ ಮುಖಾಂತರ ನಿಮಗೊಂದು ಪ್ರಶ್ನೆ ಮಾಡ್ತಿದ್ದೀವಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಿರಿ ಈ ಜಾಗತಿಕ ಬಂಡವಾಳ ಹೂಡಿಕೆ ಆದ ಮೇಲೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಿರಿ ಅಂತ ಲೆಕ್ಕ ಕೊಡಿ ಕರ್ನಾಟಕ ಜನರಿಗೆ ನಮ್ಮ ಭೂಮಿ ಕಿತ್ಕೊಂಡಿದ್ದೀರಿ ಭಾಳ 3 ಕಾಸು ಕೊಟ್ಟು 4 ಕಾಸು ಕೊಟ್ಟು ರೈತನ ಬೀದಿ ಪಾಲು ಮಾಡಿದಿರಿ ಆ ಭೂಮಿಯಲ್ಲಿ ನೀವು ತಗೊಂಡಿರೋ ಉದ್ದೇಶ ಸಾಧನೆಯಾಗಿದೆಯಾ ಅನ್ನ ಶ್ವೇತಪತ್ರ ಹೊಡಿಸಿ ಕರ್ನಾಟಕ ಮತ್ತು ಇಂಡಿಯಾದ ಬೊಕ್ಕಸಕ್ಕೆ ಎಷ್ಟು ದುಡ್ಡು ಬಂದಿದೆ ಲಾಭ ಆಗಿದೆ ಅನ್ನೋದು ಲೆಕ್ಕ ಕೊಡಿ ಆಮೇಲೆ ನೀವು ಇಂಥ ಸಮಾವೇಶವನ್ನು ನಡೆಸಿ ಯಾವುದೇ ನಾಗರಿಕ ಸರ್ಕಾರ ಇಂದಿನ ನಡವಳಿಗಳನ್ನು ಜನರ ಮುಂದೆ ಇಟ್ಟು ಮುಂದಿನ ನಡವಳಿಕೆ ರೂಪುರೇಷೆ ಕೊಡಬೇಕು ಇದು ಹಿಂದೆ ಲಪ್ಟಾಯ್ಸ್ ಆಗೋಗಿದೆ ಭೂಮಿನ ಆ ಜನರು ಬೀದಿ ಬಿದ್ದಾಗಿದ್ದಾರೆ ಉದ್ಯೋಗ ಕಳ್ಕೊಳ್ತಾರೆ ವರ್ಕ್ ಫ್ರಮ್ ಹೋಮ್ ಉದ್ಯೋಗ ಎಷ್ಟು 47% ಉದ್ಯೋಗ ಕಡಿಮೆಯಾಗಿದೆ ಇವತ್ತು ನರೇಂದ್ರ ಮೋದಿಯವರು ಅಧಿಕಾರ ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು ಶಿಕ್ಷಕರನ್ನ ಬರೀ ಅರೆಕಾಲಿಕ ಶಿಕ್ಷಕರಾಗಿ ತಗೊಳ್ತಾ ಇದ್ದಾರೆ ಎಲ್ಲ ಕಾಂಟ್ರಾಕ್ಟ್ ಅಲ್ಲಿಗೆ ಕೆಲಸಗಳು ನಡೀತಿದೆ ಉದ್ಯೋಗ ಅಂತೂ ನಮ್ಮ ನಿರುದ್ಯೋಗಗಳು ಸಿಗೋದಿಲ್ಲ ಇದೊಂದು ಕಣ್ಣೊರೆಸೋ ತಂತ್ರ ಭ್ರಮೇನ ಹುಟ್ಟಿಸುವಂಥ ತಂತ್ರ ಇದು ಭ್ರಮಾನ ಸೃಷ್ಟಿ ಮಾಡುವಂಥ ಒಂದು ಸಮಯದ ಹೊರತು ಜೊತೆಗೆ ಇನ್ನೊಂದು ಮುಂದುವರೆದು ನಮ್ಮ ಸ್ನೇಹಿತರು ಹೇಳ್ದಂಗೆ ಇದು ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತಿದ್ರೆ ಕರ್ನಾಟಕವನ್ನು ಲೂಟಿ ಮಾಡುವಂಥ ಲೂಟಿಕೋರರ ಒಂದು ಸಮ್ಮೇಳನ ನಡೀತಾ ಇದೆ ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಪ್ರತಿರೋಧ ಸಮಾವೇಶ ಮಾಡ್ತಾ ಇದ್ದೀವಿ ಈ ನೆಲದ ರೈತರು ಈ ನೆಲದ ಕಾರ್ಮಿಕರು ಈ ನೆಲದ ದಲಿತರು ಮತ್ತು ಜನಪರ ಚಳವಳಿಗಾರರು ಇಂಥ ಅವಕಾಶವನ್ನು ಕೊಡೋದಿಲ್ಲ ಎಲ್ಲೆಲ್ಲಿ ಭೂ ಸ್ವಾಧೀನ ಮಾಡೋಕ್ಕೆ ಬರ್ತಾರೆ ಅಲ್ಲಿ ಅವ್ರನ್ನ ದಬ್ಬು ಹೊರಗಡಾಕ್ತೀವಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ಹೆಚ್ಚಿಗೆ ಕೊಡ್ತಿರೋದು ಈ ಜನರ ಸಹಕಾರ ಇಲ್ಲದೆ ನೀವು ಏನೂ ಮಾಡೋಕ್ಕಾಗಲ್ಲ ನೀವು ವಾಪಸ್ ಹೋಗೋದು ಒಳ್ಳೆಯದು ಇಲ್ಲಾಂದರೆ ವಾಪಸ್ ಕಳಿಸುವಂಥ ಕೆಲಸವನ್ನು ಈ ನಾಡಿನ ಜನ ಮಾಡ್ತಾರೆ ಅಂತ ಎಚ್ಚರಿಕೆ ಅವರು ರೈತರ ಪರ ಅಂತಾರೆ ಅದೆಲ್ಲ ಈ BJP ಪಕ್ಷ ಕೇಂದ್ರದಲ್ಲಿ ಇರೋರೆಲ್ಲ ಪೂರ್ತಿ ಬಿಸ್ನೆಸ್ ಮಾಡೋರು ರಿಯಲ್ ಎಸ್ಟೇಟ್ ಮಾಡೋಂಥವ್ರೆ ನೋಡಿ ಇಲ್ಲಿ ರೈತರ ಪರ ಯಾವುದೂ ಇಲ್ಲ ರೈತರ ಪರ ಇದ್ದರೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತಂದು ನಮ್ಮ ಭೂಮಿ ಯಾಕೆ ಕಿತ್ಕೊತಿದ್ರು APMCಗಳನ್ನ ಯಾಕೆ ಮುತ್ತೈ ಇದ್ದರು ರೈತರು ಅತಿವೃಷ್ಟಿಯಿಂದ ನಡೀತಾ ಇದ್ದಾರೆ ಅವ್ರು ಸಾಲ ವಸೂಲಿಗೋಸ್ಕರ ಇವತ್ತು ತಗದೆ ಮಾಡ್ತಿದ್ದಾರೆ ಕಿಂಚಿತ್ತು ರೈತರ ಪರ ಅಲ್ಲ ಬೊಮ್ಮಾಯಿ ಅಂಥವರು ಹಿಂದೆ ಜನತಾ ಪರಿವಾರದ ರೈತರ ಬಗ್ಗೆ ಮಾತಾಡ್ತಿದ್ರು ಈಗ ಸಂಘ ಪರಿವಾರ ಮತ್ತು ಬಂಡವಾಳ ಸಹಿ ಕಮ್ಮಿ ಪುಷ್ಟಿ ಸಿಕ್ಕಿದ್ದಾರೆ ಅವರ ನಾಲ್ಗೆಗೆ ಅವರೇ ಕಡಿವಾಣೆ ಹಾಕಂದರೆ ಅವರ ಮನಸ್ಸನ್ನು ಅವರೇ ಕೇಳಿಸ್ಕೊಂಡಿದ್ದಾರೆ ರೈತರ ಪರ ಇಲ್ಲ ಈ ಸರ್ಕಾರ ಸ್ನೇಹಿತರೆ ಬೆಂಗಳೂರಿನಲ್ಲಿ ಇವತ್ತು 2 ವಿಶಿಷ್ಟವಾದಂಥ ಸಮಾವೇಶಗಳು ನಡೀತಾ ಇದ್ದಾವೆ ಒಂದು ಕಡೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ರಾಜ್ಯ ಸರ್ಕಾರದ ಬೊಮ್ಮಾಯಿಯವರ ಪ್ರಾಯೋಜಿತ ಜಗತ್ತಿನ ಬಂಡವಾಳಗಾರರು ಕಾರ್ಪೊರೇಟ್ ಕಂಪ್ನಿಗಳು ಸೇರಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ರಾಜ್ಯದ ಭೂಮಿ ನೀರು ವಿದ್ಯುತ್ತನ್ನು ಲೂಟಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ
ಚರ್ಚೆ ಮಾಡುವಂತ ಒಂದು ಸಮಾವೇಶವನ್ನ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಅನ್ನುವ ಹೆಸರಿನಲ್ಲಿ ಇವತ್ತು ನಾಳೆ ನಾಡದ್ದು ಮೂರು ದಿನಗಳ ಕಾಲ ಮಾಡುತ್ತಾ ಇದ್ದಾರೆ ಆದರೆ ಅದಕ್ಕೆ ಪರ್ಯಾಯವಾಗಿ ದೇಶಕ್ಕೆ ಜಗತ್ತಿಗೆ ಅನ್ನ ಕೊಡುವಂತ ರೈತ ಸಂಪತ್ತನ್ನು ಸೃಷ್ಟಿ ಮಾಡುವಂತ ದಲಿತರು ಕಾರ್ಮಿಕರು ಈ ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿ ಈ ರಾಜ್ಯದ ಆಸ್ತಿಗಳನ್ನು ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅದು ಕಾರ್ಪೊರೇಟ್ ಕಂಪನಿಗಳಿರಬಹುದು ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಕೆಲಸ ಮಾಡ್ತಾ ಇರುವಂತ ನರೇಂದ್ರ ಮೋದಿ ಅಥವಾ ಬೊಮ್ಮಾಯಿ ಅವರು ಇರಬಹುದು ಅವರು ಲೂಟಿ ಮಾಡಕ ಬಿಡೋದಿಲ್ಲ ನಮ್ಮ ರಾಜ್ಯದ ಆಸ್ತಿಯನ್ನು ನಾವು ರಕ್ಷಣೆ ಮಾಡುತ್ತೇವೆ ಫಲವತ್ತಾದ ಕೃಷಿ ಭೂಮಿಗಳನ್ನು ನಾವು ಉಳಿಸ್ಕೊಳ್ತೇವೆ ನೀರನ್ನು ಉಳಿಸ್ಕೊಳ್ತೇವೆ ವಿದ್ಯುತ್ತನ್ನು ಉಳಿಸ್ಕೊಳ್ತೇವೆ ಆ ಮೂಲಕ ರಾಜ್ಯದ ರೈತಾಪಿ ಕೃಷಿಯನ್ನು ಉಳಿಸ್ಕೊಂಡು ಜನಕ್ಕೆ ಮಾತ್ರ ಅಲ್ಲ ಪಕ್ಷಿ ಪ್ರಾಣಿಗಳಿಗೂ ಎಲ್ಲರಿಗೂ ಅನ್ನ ಕೊಡುವಂತಹ ಈ ಪವಿತ್ರವಾದಂಥ ಕೃಷಿ ಏನಿದೆ ಆ ಕೃಷಿಯನ್ನು ಉಳಿಸ್ತೇವೆ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೊಂದು ಸಮಾವೇಶವನ್ನು ಈ ಫ್ರೀಡಂ ಪಾರ್ಕಲ್ಲಿ ನಾವು ನಡೆಸ್ತಾ ಇದ್ದೇವೆ ಇದೊಂದು ದೊಡ್ಡ ಸಂಘರ್ಷ ನಡೀತಾ ಇದೆ ಜಾಗತಿಕ ಬಂಡವಾಳಗಾರರು ಇಡೀ ಜಗತ್ತನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ತಾವು ಹೇಳಿದಾಗೆ ಈ ದೇಶದ ಕೈಗಾರಿಕೆ ನಡೀಬೇಕು ತಾವು ಹೇಳಿದಾಗೆ ಈ ದೇಶದ ಕೃಷಿ ನಡೀಬೇಕು ತಾವು ಹೇಳಿದಾಗೆ ಈ ದೇಶದ ಶಿಕ್ಷಣ ಆರೋಗ್ಯ ಮತ್ತಿತರ ಎಲ್ಲ ಕ್ಷೇತ್ರಗಳು ನಡೀಬೇಕು ಅಂತೇಳಿ ಅವರು ಹೊರಟಿದ್ದಾರೆ ಅವರ ಬೆಂಬಲಕ್ಕೆ ಸರ್ಕಾರಗಳು ನಿಂತಿದ್ದಾವೆ ಆದರೆ ಈ ದೇಶ ಅಂತಂದರೆ ಜನ ಅದರಲ್ಲೂ ದುಡಿಯೋ ಜನ ಈ ದೇಶಕ್ಕೆ ಆಸ್ತಿ ಹಾಗಾಗಿ ದುಡಿಯೋ ಜನರ ಬದುಕನ್ನು ಹಸಿರು ಮಾಡಿಕೊಳ್ಳೋಕ್ಕೆ ಈ ಕಾರ್ಪೊರೇಟ್ ಕಂಪನಿಗಳ ಲೂಟಿಕೋರಿ ವ್ಯವಸ್ಥೆಯನ್ನು ಇಲ್ಲಿ ಜಾರಿ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ದೊಡ್ಡ ಚಳವಳಿಯನ್ನು ನಡೆಸ್ತಾ ಇರುವಂಥ ಮತ್ತು ಮುಂದೆ ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಮಾವೇಶ ನಡೀತಾ ಇದೆ ಆದ್ದರಿಂದ ತಮ್ಮ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೇವೆ ರಾಜ್ಯದ ರೈತರು ದಲಿತರು ಕಾರ್ಮಿಕರು ಇಂಥ ಚಳವಳಿಯ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತೊಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಸಹ ಕೊಡ್ತಾ ಇದ್ದೇವೆ ಈ ಎಚ್ಚರಿಕೆಯನ್ನು ನೀವು ಗಮನಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಗಂಭೀರವಾದಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸಹ ಕೊಡಲಿಕ್ಕೆ ನಾವು ಇಷ್ಟಪಡ್ತೇವೆ ನಮಸ್ಕಾರ ಸರ್ ಈ ದಿನ ಸಂಯುಕ್ತ ಕರ್ನಾಟಕ ನಮ್ಮ ರಾಜ್ಯ ಘಟಕ ಅಂದರೆ ಹಲವಾರು ರೈತ ಸಂಘಟನೆಗಳು ದಲಿತ ಕಾರ್ಮಿಕ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಸೇರಿ ನಮ್ಮ ಏನು ವೇದಿಕೆ ಇದೆ ಸಂಯುಕ್ತ ಹೋರಾಟ ಕರ್ನಾಟಕ ಅದರ ವತಿಯಿಂದ ಇವತ್ತು ನಾವು ಫ್ರೀಡಂ ಪಾರ್ಕ್ನಲ್ಲಿ ಹಲವಾರು ಹಕ್ಕೊತ್ತಾಯಿಗಳಿಗೆ ಪ್ರಮುಖವಾಗಿ ಒಂದು ಬಲವಂತದ ಭೂಸ್ವಾಧೀನದ ವಿರುದ್ಧ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು ಅಥವಾ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಸರ್ಕಾರ ರೈತರ ಕೃಷಿಯೋಗ್ಯ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ಕೈಗಾರಿಕಾ ಉದ್ದೇಶಗಳಿಗೆ ಏನು ವಶಪಡಿಸ್ಕೊಳ್ಳಿಕ್ಕೆ ಹೋಗ್ತಾ ಇದೆ ಅದರ ವಿರುದ್ಧ ಇದು ಮುಖ್ಯವಾದ ಪ್ರತಿಭಟನೆ ಉದಾಹರಣೆಗೆ ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರತಕ್ಕಂಥ ಚನ್ನರಾಯಪಟ್ಟಣ ಹೋಬಳಿ ಏನಿದೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಅಲ್ಲಿ ಈಗ ಫಸ್ಟ್ ಸ್ಟೇಜ್ನಲ್ಲಿ ಈಗಾಗಲೇ ಭೂಮಿಯನ್ನು ವಶಪಡಿಸ್ಕೊಂಡಿದ್ದಾರೆ ಈಗ ಸೆಕೆಂಡ್ ಸ್ಟೇಜಿಗೆ ಬರ್ತಾ ಇದ್ದಾರೆ ಅಲ್ಲೆಲ್ಲ ತುಂಬ ಒಳ್ಳೆ ಫಲವತ್ತಾದ ಭೂಮಿ ಇದೆ ರೈತರು ಎರಡು ಮೂರು ಬೆಳೆ ಬೆಳೀತಾರಲ್ಲಿ ಒಳ್ಳೆ ರೈತರಿದ್ದಾರೆ ಅಲ್ಲಿ ರೇಷ್ಮೆ ಬೆಳೀತಾರೆ ಹಣ್ಣು ತರಕಾರಿಗಳನ್ನು ಬೆಳೀತಾರೆ ದ್ರಾಕ್ಷಿ ಬೆಳೀತಾರೆ ಪಶುಸಂಗೋಪನೆ ಮಾಡಿ ಹಾಲು ಉತ್ಪಾದನೆ ಮಾಡ್ತಾರೆ ಹೀಗೆ ತುಂಬ ಒಳ್ಳೆ ರೈತರಿರ್ತಕ್ಕಂಥ ಭೂಮಿಯನ್ನು ಕೃಷಿಯೋಗ್ಯ ಭೂಮಿಯನ್ನು ಇವತ್ತು ಕೈಗಾರಿಕಾ ಅಭಿವೃದ್ಧಿ ಹೆಸರಿನಲ್ಲಿ ವಶಪಡಿಸ್ಕೊಳ್ಳಿಕ್ಕೆ ಹೋಗಿದೆ ಅದೇ ರೀತಿ ಕುಂದಾಣ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳು ದೊಡ್ಡಬಳ್ಳಾಪುರ ತಾಲೂಕಿನ ಕೊನಗಟ್ಟ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಹುಲ್ಕುಂಟೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳು ಹೀಗೆ ಎಲ್ಲ ಕೃಷಿಯೋಗ್ಯ ಭೂಮಿಯನ್ನು ಇವತ್ತೇನು ಭೂಸ್ವಾಧೀನ ಮಾಡಲಿಕ್ಕೆ ಹೋಗ್ತಾ ಇದೆ ಆ ಎಲ್ಲ ರೈತರು ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ನಾವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ ಮುಖ್ಯವಾಗಿ ಬಲವಂತದ ಭೂಸ್ವಾಧೀನದ ವಿರುದ್ಧ ಪ್ರತಿಭಟನೆ ಅದಲ್ಲದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ವಿದ್ಯುತ್ ಕ್ಷೇತ್ರವನ್ನು ಇವತ್ತು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಲಿಕ್ಕೆ ಮತ್ತು ಅವ್ರು ಯಾರು ಹಿಂಬಾಲಕರಿದ್ದಾರೆ ಅದಾನಿ ಅಂಬಾನಿ ಅವರಿಗೆ ಇವತ್ತು ಈ ಇಡೀ ವಿದ್ಯುತ್ ಕ್ಷೇತ್ರವನ್ನು ದಾರಿ ಹರಿಲಿಕ್ಕೆ ಇವತ್ತು ಹೊರಟಿದ್ದಾರೆ ಇವತ್ತು ಬಡವರ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿಗೂ ಸಹ ಮೀಟರ್ಗಳನ್ನು ಹಾಕ್ತಾರೆ ಅದೇ ರೀತಿ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ಗಳನ್ನು ಹಾಕ್ತಾರೆ ಮತ್ತು ಎಲ್ಲ ವಿದ್ಯುತ್ ಬಳಕೆದಾರರು ಸಹ ಅತ್ಯಂತ ದುಬಾರಿ ಬೆಲೆಯಲ್ಲಿ ಇವತ್ತು ವಿದ್ಯುತ್ ಖರೀದಿ ಮಾಡಬೇಕಾಗತ್ತೆ ಮತ್ತು ರೈತರಿಗೆ ಉಚಿತ ವಿದ್ಯುತ್ ಇಲ್ಲ ನೇಕಾರರಿಗೆ ವಿದ್ಯುತ್ ಕೊಡ್ತಾ ಇದ್ದಾರೆ ಬಡ ನೇಕಾರರಿಗೆ ಅವರಿಗೆ ಉಚಿತ ವಿದ್ಯುತ್ ಇಲ್ಲ ರಿಯಾಯಿತಿ ದರದ ವಿದ್ಯುತ್ ಇಲ್ಲ ಅಂದರೆ ಇದು ಖಾಸಗೀಕರಣ ಆಯಿತು ಅಂದರೆ ಸಂಪೂರ್ಣ ಸುಲಿಗೆ
ಲಾಭ ಮಾಡಲಿಕ್ಕೆ ಬರ್ತಕ್ಕಂತ ಆ ಖಾಸಗಿ ಕಂಪನಿಗಳಿಗೆ ಇವತ್ತು ಕೊಡಲಿಕ್ಕೆ ಇವತ್ತು ಸರ್ಕಾರ ಹೊರಟಿದೆ. ಇದೊಂದು ಇನ್ನೊಂದು ಮುಖ್ಯವಾಗಿರತಕ್ಕಂತ ಪ್ರಶ್ನೆ, ಖಾಸಗೀಕರಣದ ವಿರುದ್ಧ ನಡೆಯತಾ ಇರತಕ್ಕಂತ ಪ್ರಶ್ನೆ. ಮತ್ತೆ ನಾವು ರೈತ ಸಂಘಟನೆಗಳು ರೈತರನ್ನ ಒಂದು ಬಾರಿ ನೀವು ಸಂಪೂರ್ಣವಾಗಿ ಅವರನ್ನ ಋಣಮುಕ್ತರನ್ನಾಗಿ ಮಾಡಬೇಕು, ಎಲ್ಲ ಅವರ ಸಾಲಗಳನ್ನು ಮನ್ನಾ ಮಾಡೋ ಮೂಲಕ ಋಣಮುಕ್ತರನ್ನ ಮಾಡಬೇಕು ಅಂತ ಅಂದೆ. ಅಂದರೆ ಉದಾಹರಣೆಗೆ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಇರತಕ್ಕಂತ ಸಾಲ, ಸಹಕಾರಿ ಕ್ಷೇತ್ರದಲ್ಲಿ ಅಂದರೆ ಸೊಸೈಟಿಗಳಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಇರತಕ್ಕಂತ ಸಾಲ, ಮತ್ತು ಖಾಸಗಿ ಯಾರು ಬಡ್ಡಿ ಸಹಕಾರರು ಇವತ್ತು ತುಂಬ ಸಾಲಗಳನ್ನು ಕೊಟ್ಟಿದ್ದಾರೆ ರೈತರಿಗೆ, ಅವರೂ ಸೇರಿದಂತೆ ಈ ಸರ್ಕಾರ ರೈತರನ್ನು ಬಡ ರೈತರನ್ನು ಒಂದು ರೀತಿ ಸಾಲ ಋಣಮುಕ್ತರನ್ನು ಮಾಡಬೇಕು, ಅದಕ್ಕಾಗಿ ಒಂದು ಋಣಮುಕ್ತ ಕಾಯ್ದೆ ತರಬೇಕು ಅಂತೇಳಿ ಇನ್ನೊಂದು ಪ್ರಮುಖ ಬೇಡಿಕೆ ನಮ್ಮದು. ಮತ್ತು ಅದಲ್ಲದೆ ಇವತ್ತು ತುಂಬ ವರ್ಷಗಳಿಂದ ಯಾರು ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಅದನ್ನು ಸಕ್ರಮ ಮಾಡ್ತಾ ಇಲ್ಲ ಸರ್ಕಾರ, ಏನೇನೋ ನೆಪಗಳನ್ನು ಹೇಳಿ ಇವತ್ತು ಸಕ್ರಮ ಮಾಡ್ತಾ ಇಲ್ಲ, ಅವರಿಗೆ ಸಾಗುವಳಿ ಚೀಟಿ ಕೊಡ್ತಾ ಇಲ್ಲ. ಸೊ ಆದ್ದರಿಂದ ಬಗರುಕುಂ ಸಾಗುವಳಿಯನ್ನು ಸಕ್ರಮ ಮಾಡಬೇಕು. ಈಗ ಅಶೋಕ್ ಅವರು ಹೇಳ್ತಾ ಇದ್ದಾರೆ ಕಂದಾಯ ಮಂತ್ರಿ, ನಾವು ಅದಕ್ಕೆ ಸಾಗುವಳಿ ಚೀಟಿ ಕೊಡೋದಿಲ್ಲ, ನಾವು ಅದನ್ನು ರೈತರಿಗೆ ಲೀಸ್ ರೀತಿಯಲ್ಲಿ ಕೆಲವು ವರ್ಷ ಕೊಡ್ತೇವೆ ಅಂತ. ಅಂದರೆ ಯಾರು ಭೂ ರೈತರಿದ್ದಾರೆ ಅವರಿಗೆ ಭೂಮಿ ಸಿಗಬೇಕು ಅಂತಕ್ಕಂಥ ಏನು ಇದುವರೆಗೂ ಇತ್ತಂಥ ಭೂ ಸುಧಾರಣೆಯ ಒಂದು ಕ್ರಾಂತಿಕಾರಿಕ ಒಂದು ಅಂಶ, ಅದನ್ನು ಇವತ್ತು ನಾಶ ಮಾಡಿ ಇವತ್ತು ಭೂಮಿ ಕೊಡೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಬದಲಿಗೆ ಭೂಮಿಯನ್ನು ಕಿತ್ಕೊಳ್ಳೋದು ಅಂತ, ಭೂಮಿ ಕೊಡೋ ಪ್ರಶ್ನೆ ಇಲ್ಲ, ಭೂಮಿಯನ್ನು ಕಿತ್ಕೊಳ್ಳೋದು ಅಂತೇಳಿ. ಸೊ ಅದನ್ನು ನಾವು ಇವತ್ತು ವಿರೋಧ ಮಾಡ್ತಾ ಇದ್ದೇವೆ. ದಲಿತರಿಗೆ ಭೂ ರೈತರಿಗೆ ಮನೆ ನಿವೇಶನ ಕೊಡಬೇಕು, ಸಾಗುವಳಿ ಮಾಡಲಿಕ್ಕೆ ಅವರಿಗೆ ಭೂಮಿಯನ್ನು ಮಂಜೂರು ಮಾಡಬೇಕು ಅಂತಕ್ಕಂಥ ಇನ್ನೊಂದು ಪ್ರಮುಖ ಬೇಡಿಕೆ. ಸೊ ಇದು ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ನಾವು ಇವತ್ತು ಈ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇವತ್ತು ಬೆಂಗಳೂರಿನಲ್ಲಿ ಭಾಳ ಜೋರಾಗಿ ಸರ್ಕಾರ ಮಾಡ್ತಾ ಇದೆ. ಈ ವಿಶ್ವ ಬಂಡವಾಳ ಹೂಡಿಕೆದಾರರು ಅಂತಂದರೆ ಯಾರಂದರೆ ಅವರು ಕಾರ್ಪೊರೇಟ್ ಕಂಪನಿಗಳು, ಅವರು ಬಡವರನ್ನು ಬಡ ರೈತರನ್ನು ಭೂಮಿಯನ್ನು ಕಸಿದು ವಿಪರೀತ ಲಾಭ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು. ಅವರು ಕೈಗಾರಿಕೆ ಮಾಡ್ತಾರೋ ಬಿಡ್ತಾರೋ, ಉದ್ಯೋಗ ಸೃಷ್ಟಿ ಮಾಡ್ತಾರೋ ಬಿಡ್ತಾರೋ, ಆದರೆ ಇವತ್ತು ಈ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಅತ್ಯಂತ ಬೆಲೆ ಬಾಳುವಂಥ ಅತ್ಯಂತ ಫಲವತ್ತಾದ ಭೂಮಿಯನ್ನು ಕಸಿದು ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವಂಥ ದೊಡ್ಡ ದೊಡ್ಡ ಬಂಡವಾಳಗಾರನ ಇವತ್ತು ಸರ್ಕಾರ ಆಹ್ವಾನ ಮಾಡಿದೆ. ಅದರ ವಿರುದ್ಧ ನಮ್ಮ ಪ್ರತಿಭಟನೆ ನಡೀತಾ ಇದೆ. ವಿಶ್ವ ಬಂಡವಾಳ ಹೂಡಿಕೆದಾರರಿಂದ ಏನು ಪ್ರಯೋಜನ ಇಲ್ಲ, ನೀವು ಕೈಗಾರಿಕೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಇವತ್ತು ಜನರ ಬಡವರ ರೈತರ ಭೂಮಿಯನ್ನು ಕಿತ್ಕೊಳ್ತಾ ಇದ್ದೀರಿ, ಮತ್ತು ಎಲ್ಲವನ್ನೂ ಸಹ ಕಾರ್ಪೊರೇಟೀಕರಣ ಮಾಡಲಿಕ್ಕೆ ಹೊರಟಾ ಇದ್ದೀರಿ. ಕೃಷಿಯ ರೈತರ ಕೃಷಿಯನ್ನು ನಾಶ ಮಾಡಿ ಕಂಪನಿ ಕೃಷಿಯನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೀರಿ, ಮತ್ತು ಎಲ್ಲ ಕ್ಷೇತ್ರಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಇವತ್ತು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ಈ ದೇಶದ ಪ್ರಧಾನಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಸರ್ಕಾರ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಇವತ್ತು ರೈತರ ಭೂಮಿಯನ್ನು ಜಮೀನನ್ನು ಕಿತ್ಕೊಳ್ತಕ್ಕಂಥ ಎಲ್ಲ ಕೆಲಸಗಳು ಆಗ್ತಾ ಇದ್ದಾವೆ. ಸುಮಾರು ಕಳೆದ ಒಂದು ಸಾಲಿನಲ್ಲಿ 40-45% ಇವತ್ತು ಭೂಮಿಯನ್ನು ಪರಾಭರಣೆ ಮಾಡ್ತಕ್ಕಂಥದ್ದು ನೋಂದಣಿ ಆಗಿದೆ. ಬಹುಶಃ ಇದನ್ನು ನಾವು ಗಮನಿಸಿದರೆ ಬಡವರು ಮತ್ತು ಅತಿ ಸಣ್ಣ ರೈತರು ಇವತ್ತು ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಈಗ ಮತ್ತೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಮಾಡಿ ರೈತರ ಜಮೀನನ್ನು ಕಸಿತಕ್ಕಂಥ ಮತ್ತು ಉದ್ಯೋಗವನ್ನು ಏನು ಸೃಷ್ಟಿ ಮಾಡ್ತೇವೆ ಅಂತ ಹೇಳ್ತಾ ಇದ್ರು. ಬಹುಶಃ ಇಲ್ಲಿವರೆಗೆ ಮಾಡಿದಂಥ ಯಾವುದೇ ಹೂಡಿಕೆದಾರರ ಸಮಾವೇಶದವರು ಏನು ಕೈಗಾರಿಕೆ ಮಾಡಿದ್ದಾರೆ, ಇಲ್ಲಿಯ ಕರ್ನಾಟಕದ ಜನತೆಗೆ ಉದ್ಯೋಗ ಇನ್ನೂ ಕೂಡ ಲಭಿಸಿಲ್ಲ. ಬಹುಶಃ ಇವತ್ತು ಭೂಮಿಯನ್ನು ಕಿತ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಈ ಸಮಾವೇಶ ಮಾಡ್ತಾ ಇದ್ದಾರೆ. ಈಗ ಈ ದೇಶಕ್ಕೆ ಬೇಕಾದಂಥ ಪ್ರಾಣಿಗಳಿಗಿರ್ಬೋದು, ಪಕ್ಷಿಗಳಿರ್ಬೋದು, ಮನುಷ್ಯರಿಗಿರ್ಬೋದು, ಬೇಕಾದಂಥ ಆಹಾರವನ್ನು ಇವತ್ತು ನಷ್ಟದ ಹಂತದಲ್ಲೂ ಕೂಡ ಇವತ್ತು ರೈತರು ಬೆಳೆದು ಕೊಡ್ತಾ ಇದ್ದಾರೆ. ಕಾರ್ಮಿಕರು ದುಡಿಮೆ ಮಾಡ್ತಾ ಇದ್ದಾರೆ, ಕೃಷಿ ಕೂಲಿ ಕಾರ್ಮಿಕರು ದುಡಿಮೆ ಮಾಡ್ತಾ ಇದ್ದಾರೆ, ಮತ್ತು ಇವತ್ತು ಕಾರ್ಮಿಕರ ಏನು ಹಕ್ಕುಗಳಿತ್ತು ಆ ಹಕ್ಕುಗಳನ್ನು ಕೂಡ ಇವತ್ತು ಕಿತ್ಕೊಂಡಿದ್ದಾರೆ. ಎಲ್ಲವೂ ಮಾಡಿಕೊಂಡು ಇವತ್ತು ಸಂಪೂರ್ಣವಾಗಿ ಈ ದೇಶದ ಕೃಷಿ ಮತ್ತು ಮಾರುಕಟ್ಟೆ ಎಲ್ಲವನ್ನು ಕೂಡ ಹಿಂದೆ ಏನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ 3 ಮಸೂದೆಗಳನ್ನು ಜಾರಿಗೆ ಮಾಡುವಂಥ ಪ್ರಯತ್ನ ಮಾಡಿತ್ತು, ಮತ್ತು ಅದನ್ನು ವಾಪಸ್ ತಗೊಂಡಿತ್ತು. ಆದರೆ ಇವತ್ತು ಮತ್ತೆ ಅದನ್ನು ಹಿಂಬಾಗಿಲಿಂದ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಇದನ್ನು ಕರ್ನಾಟಕದ ರೈತರು, ದಲಿತರು, ಕಾರ್ಮಿಕರು ಮತ್ತು ಎಲ್ಲ ಜನತೆ ಇದನ್ನು ವಿರೋಧ ಮಾಡಲಿಕ್ಕೆ ಇವತ್ತು ನಾವಿಲ್ಲಿ ಒಂದು ಪರ್ಯಾಯ ಒಂದು ಸಮಾವೇಶವನ್ನು ಮಾಡಿದ್ದೀವಿ.